ಕುಡುಪಲಿ ನಾಗರಾಜ್ ಬಂದಪ್ಪ, ಬಾಳ ಅಂಜಿಕ್ ಬರ್ಲಾತ ರೀ ನನಗ ಕುಡುಪಲಿ ನಾಗರಾಜ್ ನೋಡೋಣ. ಇಪ್ಪ ಬ್ಯಾಡ ಬ್ಯಾಡ್ರಿಪ್ಪ, ಬಾಳ ಕಟ್ಟ ಕಡಕ್ ವಾರ್ನಿಂಗ್ ಕೊಟ್ಟಾನ ಇವತ್ತ. ಅದಕ್ಕೇನೆ ಬ್ಯಾಡ ಅಂತೇಳಿ ಬ್ಯಾಗ್ ತಗೊಂಡು ಊರಿಗೆ ಹೋಗಿ ರೆಡಿ ಆಗಿಬಿಟ್ಟೆ. ಇಲ್ಲಿ ಕೊಟ್ಟ ನಾ ಇಲ್ಲಿ ಇರಂಗಿಲ್ರಿಪ್ಪ, ಯಾಕಂದ್ರೆ ನಾಗರಾಜ್ ಕುಡುಪಲಿ ಏನು ಮಾಡ್ಗಿಡ್ಯಾನೆ, ಯಾಕಂದ್ರ ಬಾಳ ಕಟ್ಟ ಅಂಜಿಕೆ ಹಾಕ್ಯಾನ್ರಿ. ನಾಗರಾಜ್ ಅವ್ರ ತಪ್ಪ ಐತ್ರಿಪ್ಪ, ನಾ ಏನು ಅನ್ನಂಗಿಲ್ರಿ ನಾಗರಾಜ್ ಅವ್ರ ಕುಡುಪಲಿ ಮಾಮಾರ, ನಾ ಏನು ಅನ್ನಂಗಿಲ್ರಿ ಅವ್ವ ತಪ್ಪ ನಾಗರಾಜ್ ಮಾಮಾ ತಪ್ಪಾಯ್ತು. ನಾ ಇನ್ ಮ್ಯಾಲ ನಾಗ್ಯ ನಿಮ್ಮ ಅವನು ಗೂಗ್ಯ ಅನ್ನಂಗಿಲ್ರಿ ಅಪ್ಪ. ನಾ ಇನ್ ಮ್ಯಾಲ ನಿಮಗ ನಾಗ್ಯ ನಿಮ್ಮ ಅವನು ಗೂಗ್ಯ ಅನ್ನಂಗಿಲ್ರಿ ಅಪ್ಪ. ನಾ ಊರ್ ಬಿಟ್ಟು ಹೋಗ್ತೀನಿರಿಪ್ಪ, ನಾ ಊರ್ ಬಿಟ್ಟು ಹೋಗ್ತೀನಿ. ನಾಗರಾಜ್ ಮಾಮಾ, ನಾಗರಾಜ್ ಮಾಮಾ. ಏನಪ್ಪ ನಾಗಣ್ಣ, ನಿನ್ನ ಅಂಜಿ ಹಿಂಗ್ ಬ್ಯಾಗ್ ಹಿಂಗ್ ತಗೊಂಡು ಓಡೋಕಿನ ತಿಳ್ಕೊಂಡೆ. ಏ ನಾಗಣ್ಣ ನೋಡಪ್ಪ, ನೀ ಹೋಗಿ ಕೋರ್ಟ್ ಮುಂದೆ ನಿಂತು ನೀ ಕೋರ್ಟ್ ಹಾಕೊಂಡು ನನಗೆ ಹಿಂಗ ಧಮ್ಕಿ ಕೊಟ್ರ ಅಂತ ತಿಳ್ಕೊಂಡೆ. ನೋಡಪ್ಪ, ನಾ ನಿನ್ನ ವೃತ್ತಿ ಬಗ್ಗೆ ಈ ಇಡೀ ಎಲ್ಲ ಕರ್ನಾಟಕ ಜನತೆ, ಕರ್ನಾಟಕದಲ್ಲಿರುವ ಮತ್ತು ಭಾರತದಲ್ಲಿರುವ ಎಲ್ಲ ನ್ಯಾಯವಾದಿಗಳಿಗೆ ಒಂದು ವಿನಂತಿ ಮಾಡ್ಕೋತೀನಿ. ನಾನೇನಾದರೂ ವಕೀಲರ ವೃತ್ತಿ ಬಗ್ಗೆ, ವಕೀಲರ ಹೆಸರು ತಗೊಂಡು ಏನಾದರೂ ಮಾತಾಡಿದರೆ ದಯವಿಟ್ಟು ನೀವು ಯಾವ ಶಿಕ್ಷೆ ಅನ್ನಿಸ್ತದ, ಯಾವ ಮಾನಷ್ಟ ಮೊಕದ್ದಮೆ ಹಾಕ್ತೀರಿ ಹಾಕ್ರಿ, ಯಾವ ಗಲಿ ಶಿಕ್ಷೆ ಕೊಡ್ತೀರಿ ಕೊಡ್ರಿ, ನಾ ತಗೊಳಕ್ಕೆ ತಯಾರಿದ್ದೀನಿ. ಆದರೆ ಈ ನಾಗರಾಜ್ ಕುಡುಪಲ್ಲಿ ಅದನ್ನಲ್ಲ, ಏನಾದರೂ ವಕೀಲರ ವೃತ್ತಿಗೆ ಧಕ್ಕೆ ತಂದವ ಯಾರಾದರೂ ಕರ್ನಾಟಕದಲ್ಲಿ ಒಬ್ಬ ಅದಾನಪ್ಪ ಅಂದ್ರೆ ಅದು ನಾಗರಾಜ್ ಕುಡುಪಲ್ಲಿ. ನೋಡಪ್ಪ ನಾಗರಾಜ್ ಕುಡುಪಲ್ಲಿ, ನೀನು ವೈಯಕ್ತಿಕ ನಾನು ಮಾತಾಡಕತ್ತೀನಿ, ನೀ ಬೇಕಾದ ಮಾತಾಡಕತ್ತೀನಿ. ಪಾಪ ಅವ್ರು ಹಿರಿಯ ವಕೀಲರ ತರಿಸಿ ಅವ್ರಿಗೆ ಏನು ಐಡಿಯಾ ಅವ್ರು ಏನು ಸಹಿತ ಅವ್ರು ಹೇಳಿಲ್ಲ ಸಹಿತೀನಿ ಅವ್ರಿಗೆ. ನೋಡಿ ನೋಡಿ ಮಾತಾಡ ಪಾಪ ಅವ್ರು ನೋಡಿ, ಅವ್ರು ವಯಸ್ಸಾದವ್ರ ಥರ ಅವರು ಫೋನೇ ಮಾತಾಡತ್ತಂತ ತಿಳ್ಕೊಂಡು ಹಲೋ ಹಲೋ ಅಲ್ಲ ಥರ ಇಲ್ಲಿ ಹಿಂಗೆ ನಿಂತು ಮಾತಾಡ್ರಿ, ಹಿಂಗೆ ಅಂಜಿಕೆ ಹಾಕ್ರಿ ಅಂತೇಳಿ. ನೀ ನೋಡಪ್ಪ ನಾ ಏನು ಮಾಡ್ತಾಯಿರ್ತೀನಿ, ನೀ ಏನು ಅಂದಿರಿ ಏನು ಆಡಿ ಎಲ್ಲ ನಿನಗೆ ಮಂದಿಲ್ಲ ನೋಡ್ಲಕತ್ತಾರ. ನಿನ್ನ ಅಕಸ್ಮಾತ್ ನಾ ನಿನಗೆ ಏನಂದೆ, ನಾಗ್ಯಾ ನಿಮ್ಮ ಅವನು ಗುಗ್ಯಾ, ನಾ ಏನು ನಿಮ್ಮ ತಾಯಿ ಬಗ್ಗೆ, ನಿಮ್ಮ ತಾಯಿಯವ್ರ ಹೆಸರು ತಗೊಂಡು ನಿನ್ನ ಹೆಸರು ತಗೊಂಡು ಹಿಂಗೆ ಏನಾದರೂ ತಾಯಿ ಬಗ್ಗೆ ಮಾತಾಡಿದ್ರೆ ಬೇಕಾದ ಕೇಸ್ ಮಾಡು, ಬೇಕಾದ ಮಾಡು, ನಾ ಸರೆಂಡರ್ ಆಗ್ತೀನಿ. ಬಟ್ ನೀ ಇದು ಡೈಲಾಗ್ ಅದು ಕಾಕ ನಾಗು ಮಾಮ, ಇದು ಡೈಲಾಗ್ ಅದ, ಇದು ಕಲಿಯುಗದ ಕುಡುಕ ರಾಜು ತಾಳಿ ಕೊಟ್ಟಿಯವ್ರ ಕ್ಯಾಸೆಟ್ನ್ಯಾಗ ನಾಗ್ಯಾ ನಿಮ್ಮ ಅವನು ಗುಗ್ಯಾ ಅಂತೇಳಿ ನಾಗರಹಾವಿಗೆ ಅನ್ನೋದು ಡೈಲಾಗ್ ಅದ. ನೀ ಹೋಗಿ ನಮ್ಮ ತಾಯಿ ಮೇಲೆ ಕೇಸ್ ಹಾಕ್ಯಾನ, ನಮ್ಮ ತಾಯಿ ಮೇಲೆ ಬೈದಾನ, ನಮ್ಮ ತಾಯಿ ಮೇಲೆ ಬೈದಾನ ಅಂತ ನಾ ಏನು ಅನ್ನಪಟ್ಟು ಸುಳಿ ಮಗ ಅದನ್ನ, ಏನು ಹುಸ್ ಸುಳಿ ಮಗ ಅದನ್ನ, ಮಳೆ ಸುಳಿ ಮಗ ಅದನ್ನ. ಬರ್ರಿ ಕುಡುಪಲ್ಲಿ ಏನು ಮಾತಾಡೋದು ನಿಮ್ಗೆ ತೋರಿಸ್ತೀನಿ ಬರ್ರಿ. ಅವ್ರ ವೃತ್ತಿ ಬಗ್ಗೆ ಏನಾರ ಮಾತಾಡಿದ್ರೆ, ವಕೀಲರ ವೃತ್ತಿ ಬಗ್ಗೆ ಏನು ಮಾತಾಡಿದ್ರೆ ಬೇಕಾದಂಗೆ ನನ್ನ ಮೇಲೆ ನೀವು ಕ್ರಮ ತಗೋಬೋದು. ನಾನು ಎಲ್ಲ ವಿಡಿಯೋಗಳು ತೆಗೀರಿ, ನೀವು ನೋಡ್ರಿ ಬರ್ರಿ, ಅವ ಏನು ವಾರ್ನಿಂಗ್ ಕೊಟ್ಟನ ನೀವು ನೋಡ್ಬೇಕು. ಏ ಮಿಸ್ಟರ್ ಬಿಜಾಪುರ ಶಕ್ತಿ ಕುಮಾರ್ ಹುಕುಮನಾಳ್, ನಿನಗೆ ಇಲ್ಲಿಂದ ವಕೀಲರು ನಿನಗೆ ವಾರ್ನಿಂಗ್ ಕೊಡ್ತಾ ಇದಾವೆ. ನಾನು ರಾಜಕಾರಣಿ ಬೆಳೆಗಳ ಬಗ್ಗೆ ಮಾತಾಡಿದ್ದೀನಿ, ಅವ್ರು ನಮ್ಮ ಮೇಲೆ ಕೇಸ್ ಹಾಕಲಿ, ನಮ್ಮ ಮೇಲೆ ದಾಳಿ ಮಾಡಲಿ, ಬೆಕ್ಕದ್ದು ಮಾಡಲಿ, ನಾನು ಎದುರ್ಸೋಕೆ ರೆಡಿ ಇದ್ದೀನಿ. ನಾಗರಾಜ್ ಕುಡ್ಲಿ ಅಡ್ವೊಕೇಟ್ ರಾಣೇಬೆನ್ನೂರಿಂದ ಮಾತಾಡ್ತಿರೋದು, ಇಲ್ಲೆಲ್ಲ ವಕೀಲರು ಅದಾರೆ. ಸೊ ನೀನು ಏನಾರ ವಕೀಲರು ಮತ್ತು ನಮ್ಮ ಪವಿತ್ರವಾದ ವೃತ್ತಿ ಬಗ್ಗೆ ಮಾತಾಡಿದರೆ, ನಿಮ್ಮವನ್ ನಾಗ್ಯಾ ಗೂಗ್ಯಾ ಅಂತ ನನ್ನ ತಾಯಿ ಹಿಡಿದು ಮಾತಾಡ್ತೀರಿ, ಮತ್ತೇನಾರ ಮಾತಾಡಿದರೆ ನಮ್ಮ ವಕೀಲಕ್ಕಿರಲಿ ಹಾಳಾಗಿ ಹೋಗಲಿ. ನನ್ನ ವೃತ್ತಿ ಬಗ್ಗೆ ಮಾತಾಡಿದರೆ ಸೋಷಿಯಲ್ ಮೀಡಿಯಾದಾಗ ಈಗ ಮಾತಾಡೋದು ಬೇರೆ ಆಗ್ತೈತಿ. ನಿನಗೀಗ ವಾರ್ನಿಂಗ್ ಕೊಡ್ತದಾನೆ, ಇವತ್ತಿನಿಂದ ಏನಾರ ನನ್ನ ಬಗ್ಗೆ ನೀನು ಮಾತಾಡಿದೆ ಅಂದರೆ ಕೆಲಸ ಕೆಟ್ಟೋಕತ್ತೆ. ಇಲ್ಲಿ ಮಟ್ಟ ಮಾತಾಡಿದಿ, ಆಟ ಆಡಿದಿ, ಕಬಡ್ಡಿ ಆಡಿದಿ, ನೀನು ಹೊಲಸು ಹೊಲಸು ಬೈದಿದಿ, ನಮ್ಮ ತಾಯಿಗೆ ಬೈದಿದಿ, ನೀನು ಲೈವ್ನ್ಯಾಗ ಮಾಮ ಮತ್ತು ನಮ್ಮ ಪವಿತ್ರವಾದ ವೃತ್ತಿ ಬಗ್ಗೆ ಮಾತಾಡಿದರೆ ನಿಮ್ಮವನ್ ನಾಗ್ಯಾ ಗೂಗ್ಯಾ ಅಂತ ನನ್ನ ತಾಯಿ ಹಿಡಿದು ಮಾತಾಡ್ತೀರಿ, ಮತ್ತೇನಾರ ಮಾತಾಡಿದರೆ ನಮ್ಮ ವಕೀಲಕ್ಕಿರಲಿ ಹಾಳಾಗಿ ಹೋಗಲಿ. ನನ್ನ ವೃತ್ತಿ ಬಗ್ಗೆ ಮಾತಾಡಿದರೆ ಸೋಷಿಯಲ್ ಮೀಡಿಯಾದಾಗ ಈಗ ಮಾತಾಡೋದು ಬೇರೆ ಆಗ್ತೈತಿ. ನಿನಗೀಗ ವಾರ್ನಿಂಗ್ ಕೊಡ್ತದಾನೆ, ಇವತ್ತಿನಿಂದ ಏನಾರ ನನ್ನ ಬಗ್ಗೆ ನೀನು ಮಾತಾಡಿದೆ ಅಂದರೆ ಕೆಲಸ ಕೆಟ್ಟೋಕತ್ತೆ. ಇಲ್ಲಿ ಮಟ್ಟ ಮಾತಾಡಿದಿ, ಆಟ ಆಡಿದಿ, ಕಬಡ್ಡಿ ಆಡಿದಿ, ನೀನು ಹೊಲಸು ಹೊಲಸು ಬೈದಿದಿ, ನಮ್ಮ ತಾಯಿಗೆ ಬೈದಿದಿ, ನೀನು ಲೈವ್ನ್ಯಾಗ ಫೋನಿಂದ ಬೇರೆ ಆಡಿಯೋ ಬೇರೆ ಇದು ಲೈವ್ನ್ಯಾಗ ನೀನು ಹಲವಾರು ಮಾಡಿದಿ. ಜನ ಯಾವ ಸಿಡಿ ಹೊಡಿತಾರೆ, ಕೇಕ್ ಹೊಡಿತಾರೆ, ಇದು ಮಾಡ್ತಾರೆ ಅಂತೇಳಿ ಇಲ್ಲಿ ವಕೀಲರಿಂದ ಮಾತಾಡ್ತಾವ, ವಕೀಲರು ಮಾತಾಡ್ತಾವ ನಿನಗೆ. ಅಲ್ಲಪ್ಪ ನೀ ಅಕಸ್ಮಾತ್ ನಾಗು ಮಾಮ, ನೀ ಕರೆ ಕರೆ ನಿನ್ನ ತಲೆ ಮುಟ್ಕೊಂಡು ಹೇಳ್ಬಿಡು, ನಿಮ್ಮ ತಾಯಿ ತಾಯಿ ಆಣಿ ಮಾಡಿ ಹೇಳ್ಬಿಡು. ನಿಮ್ಮ ತಾಯಿಗೆ ನಾ ನೇರವಾಗಿ ನಾಗಪ್ಪ ನಿಮ್ಮ ತಾಯಿಗೆ ನಾ ಬೈಲಕತ್ತಿನ ಅಂತೇಳಿ ಏನಂದ್ರೆ ಬೈದಿದ್ದೆ ಅಂದ್ರೆ ನೀ ಎಲ್ಲಿ ಹೇಳ್ತಿಲ್ಲ ಅಲ್ಲಿ ಬಂದು ನಾನು ಶಿಕ್ಷೆ ಅನುಭವಿಸ್ತಾ ಇರ್ತೀನಿ.
ನೀ ಸುಮ್ಸುಮ್ಕೆ ಬಂದು ಈ ಹಿಂಗ್ ತಂದು ಈ ಟಚ್ ಕೊಡಕ್ ಹೋಗ್ಬೇಡಿ. ಎಷ್ಟೋ ಜನ ವಕೀಲರು ನನಗೆ ಫೋನ್ ಮಾಡ್ಯಾರ ಸರ್ ಏನ್ರಿ ನಮ್ಮ ಮರ್ಯಾದೆ ಕಳಿಲಕತ್ತಾನ್ರಿ, ಎಲ್ಲಿ ಬೇಕಲ್ಲಿ ಕೋರ್ಟ್ ಹಾಕೊಂಡು ತಿರುಗಾಡ್ತಾನ್ರಿ, ಹೋಗಿ ಎಲ್ಲರಿಗೆ ನಾ ವಕೀಲದೀನಿ ವಕೀಲ ಅಂತ ಅಂದಿಸ್ತಾನ ಅಂತ ಜನ ಅವ್ರು ವಕೀಲರು ಮಾತಾಡಿದವ್ರು ರಗಡ್ ಬಂದಿದ್ದಾರೆ. ನಾ ಏನ್ರಿ ನೀ ಈಗ ವಕೀಲ ನೀ ಹಿಂಗ್ ಅದೀಪ್ಪ ಹಂಗ್ ಅದಿ ಅಂತೇಳಿ ನಿನ್ನ ವಕೀಲ್ಕಿ ವೃತ್ತಿ ತಗೊಂಡು ಮಾತಾಡಿದ್ ವಿಡಿಯೋ ತೋರಿಸ್ದಿನ ಕಣ ನಿನ್ ಕುಂಡಿ ಬಡ್ಡಾಗ ಆಯ್ತಿನ. ಏನ ನಾಗುಮ್ಮ ನೀ ನನಗೆ ಗೊತ್ತದ ನೀ ನಿನ್ನ ವೃತ್ತಿ ಬಗ್ಗೆ ನಾ ಏನು ಮಾತಾಡಿದ ನನ್ನ ಮೇಲೆ ಶಿಕ್ಷೆ ತಗೋ. ನೀ ಪದೇ ಪದೇ ಹೇಳ್ತಿ ನನ್ನ ತಾಯಿ ಬಗ್ಗೆ ಮಾತಾಡ ನನ್ನ ತಾಯಿ ಬಗ್ಗೆ ಮಾತಾಡ ನಾಗ್ಯ ನಿಮ್ಮ ಮೌನ ಕೂಗ್ಯಾದ ಅಂತ ನಿನ್ನ ಬಾಯಲ್ಲಿ ನೀನು ಹೇಳ್ತಿ. ನಾಗ್ಯ ನಿಮ್ಮ ಮೌನ ಕೂಗ್ಯಾದ ನಿನಗೆ ಅಂದಿನೇನು, ನಾನು ನಿಮ್ಮ ತಾಯಿ ಹೆಸರು ತೊಗೊಂಡು ಅಂದಿನೇನು. ಹಾಂ ಆಯ್ತಪ್ಪ ನೀ ನೀ ನೀನೇ ಶಾಣೆ ಅಂತ ನೀ ತಿಳ್ಕೊಂಡು ಅಲ್ಲಪ್ಪ ನೀ ಏನು ಹೇಳಿ ನನ್ನ ಫಸ್ಟ್ನೇ ವಿಡಿಯೋ ಒಳಗೆ ಶಕ್ತಿ ಕುಮಾರ ಹುಚ್ಚದಾನ ಅವ್ನು ಇಬ್ಬರು ಹೆಂಡ್ ಅದಾರ ಅವ್ನು ದಾರು ಕುಡಿದು ಬಂದಾನ, ಕುಡ್ದು ರಾತ್ರಿ ಕುಡ್ದು ಬಂದಾಗ ಬೆಳ್ಳುಣ್ಗಿ ತೊಗೊಂಡು ತಲೆಯಾಗ ಹೊಡೆದಾರ, ತಲೆ ಮೆದುಳು ಡ್ಯಾಮೇಜ್ ಆಗ್ಯದ, ಅವ್ನು ಹುಚ್ಚ ಆಗ್ಯಾನ. ಹುಚ್ಚಿನ ಮೇಲೆ ಹೆಂಗೆ ಕೇಸ್ ಮಾಡ್ತೀಪ್ಪ ನೀ? ನಾ ಹುಚ್ಚೇದಿಲ್ಲ ಹೇಳ್ದವ್ ನೀನೇ ಅಲ್ರಿ. ಏನಾಗು ಮಾಮಾರ ನಾ ಹುಚ್ಚದೇನೆ? ಹುಚ್ಚಿದ ಮೇಲೆ ಹೆಂಗೆ ಕೇಸ್ ಮಾಡ್ತಿರ್ಬೇಕು ನೀ? ಮಾಡಿ ಹೆಂಗೆ ಕೇಸ್ ಮಾಡ್ತಿ ಅಲ್ಪ. ಈಗ ಏನು ಕಾನೂನು ಒಳಗೆ ಏನು ಬೇರೆ ಬೇರೆ ಅದ, ನಿನಗೊಂದು ನ್ಯಾಯ ಬೇರೆ, ಮಾಸ್ತರ್ಗಳಿಗೊಂದು ಬೇರೆ, ಗೌರ್ಮೆಂಟ್ ಆಫೀಸರ್ಗಳಿಗೊಂದು ಬೇರೆ, ಪೊಲೀಸರಿಗೊಂದು ಬೇರೆ, ಕಾರ್ಮಿಕರಿಗೊಂದು ಬೇರೆ, ಸೆಕ್ಷನ್ ಅವೇ ಇರೋದು, ಸೆಕ್ಷನ್ಗಳು ಅವೇ ಇರ್ತಾವೆ. ಬಟ್ ಅದೇ ನ್ಯಾಯ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ನಿನಗಂದ್ರೆ ನಿನ್ನ ಪ್ರಕಾರ ನೀ ಹೇಳ್ದಂಗೆ ಕೋರ್ಟ್ ಕೇಳ್ತದ? ಹಂಗಿಲ್ಲ ನಾಗುಮ್ಮ, ನೀ ಮಾತಾಡ್ದು ಮಾತಾಡ್ತೀವಿ, ಸ್ವಲ್ಪ ತಿಳ್ಕೊಂಡು ಮಾತಾಡು. ಅಲ್ಲ ನೀ ಅಂದಿ ಮತ್ತೆ ಏನೇನು ಮಾತಾಡೋ ನನಗೆ ಬರ್ರಿ, ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ. ಮತ್ತೆ ಕಟ್ ಮಾಡಿ ಆಡಿಯೋ ಬೇರೆ. ಇದು ಲೈವ್ನಾಗ ನೀನು ಹಲವಾರು ಮಾಡಿದಿ, ಜನ ಯಾವ ಸಿಡಿ ಹೊಡಿತಾರೆ, ಕೇಕ್ ಹೊಡಿತಾರೆ, ಇದು ಮಾಡ್ತಾರೆ ಅಂತೇಳಿ. ಇಲ್ಲಿ ವಕೀಲರಿಂದ ಮಾತಾಡ್ತಾವ, ವಕೀಲರು ಮಾತಾಡ್ತಾವ, ನಿನಗೆ ಸ್ವಲ್ಪ ಹುಷಾರಿ. ಇವತ್ತಿನಿಂದ ನಿನ್ನ ಸಂಘದ ಕರೆಸಿ ಏನ್ ಕ್ರಮ ತಗಂತ ನಿನಗೆ? ಮನುಷ್ಯತ್ವ ಇದ್ರೆ ನೀನ್ ಯಾವ ಎಜುಕೇಟೆಡ್ ಅಲ್ಲ, ಡಿಗ್ರಿ ಹೋಲ್ಡರ್ ಅಲ್ಲ, ಯಾವನ ಅಲ್ಲ, ನೀನು ನಿನಗೆ ವೃತ್ತಿನೂ ಅಲ್ಲ, ಫುಟ್ಬಾತ್ ನೀನು. ನೀನ್ ಏನಾರ ನನ್ನ ಬಗ್ಗೆ ಮಾತಾಡಿದಿ ಪಟ್ಟು ಅಂದ್ರೆ ಸಂಘ ಕರೆಸ್ಬಿಡ್ತೀನಿ. ನೀನ್ ಸಂಘ ಕರೆಸ್ತವಿ, ನೀನ್ ಸಂಘ ಕರೆಸ್ತವಿ, ನೀನ್ ನೋಟಿಸ್ ಕೊಡ್ತವಿ. ಕರ್ಸ್ ನೀ ಸಂಘ ಕರೆಸ್ತೇ ಕರ್ಸ್. ನಾ ಏನ್ರ ವಕೀಲರ ಬಗ್ಗೆ ಮಾತಾಡಿದ್ರೆ ನೀ ಸಂಘ ಕರೆಸ್ಬೇಕಾ? ಈ ಸಂಘ ಕರ್ಸಿ ನೀ ಹೊಡಿತೀನಿ. ನಾ ರಾಜಕಾರಣ ಬಗ್ಗೆ ನಾ ಬೇಕಾದವ್ರ ಬಗ್ಗೆ ಮಾತಾಡ್ತೀನಿ, ನೀ ನನ್ನ ಬಗ್ಗೆ ಮಾತಾಡ್ಬಿಡತ್ತಂದ್ರೆ ನೀ ಜಗತ್ತಿನಾಗ ನೀ ಫುಟ್ಪಾತ್ ನನ್ನ ಮಗ, ಫುಟ್ಪಾತ್ ನನ್ನ ಮಗ ಅಂತ ಹೇಳ್ತೀಪ್ಪ. ನೀ ಏನು ಹುಟ್ಟಾಗೆ ಹುಟ್ಟಾಗೇನು ಬಂಗಾರ ಚಮಚ ಹಾಕೊಂಡೆ ಹುಟ್ಟಿಯೇನು? ಹ್ಯಾಂಗ ಅವನಾಗುಮ್ಮ, ನಿಮ್ಮ ಹಿರಿಯರ ಆಸ್ತಿ ಐತಿ, ಆಸ್ತಿ ಒಳಗೆ ನೀ ಬದುಕಿ. ಯಾವುದೇ ವ್ಯಕ್ತಿಗೂ ನೀನು ಫುಟ್ಪಾತ್ ನನ್ನ ಮಗ ಅಂತಪ್ಪ, ನಾನು ನಿನ್ನ ಮೇಲೆ ಮಾನ ಮೊಕ್ಕದಮ್ಮ ಕೇಸ್ ಹಾಕ್ತೀನಿ, ನನ್ನ ಮಾನ ಹರಾಜು ಮಾಡ್ಯಾರ ಅಂತೇಳಿ. ನನಗೆ ನಾನು ಬರಂಗಿಲ್ಲ, ನಾನು ಅನ್ಪಟ್ಟ ಸುಳಿ ಮಗ ಅದೇನೆ, ನಾನು ಶಾಲೆನೇ ಇದ್ದೀನಿ. ಅಲ್ಲ ನೀ ಮಾತಾಡ್ತಿ ಜನರಿಗೆ, ಒಬ್ಬ ದೇಶದ ಪ್ರಧಾನಮಂತ್ರಿಯವರಿಗೆ ಏ ಕ್ವಶನ್ನೇ ಮಾತಾಡ್ತೀನಿ ಅಂದ್ರೆ ನಿನಗೆ ಇದೇ ಹೇಳ್ತೇನೆ? ನೀನು ಒಬ್ಬ ಜನರಿಗೆ ಬೋಧನೆ ಮಾಡವನಿ, ಒಬ್ಬ ಹಿರಿಯ ಮನುಷ್ಯ. ನಿನ್ನ ವೃತ್ತಿ ಬಗ್ಗೆನೇ ಮಾತಾಡ, ನೀನು ವೃತ್ತಿಗೆ ಅರ್ಹನೇ ಅಲ್ಲ, ನಿನ್ನ ವೃತ್ತಿಗೆ ಯೋಗ್ಯತೆನೇ ಅಲ್ಲ ನೀ ಮನುಷ್ಯ. ಎಲ್ಲ ಮಂದಿ ಬೈತಾರೆ ನೀ ಪವಿತ್ರವಾದ ವೃತ್ತಿನ ಹಾಳು ಮಾಡಕ್ ಕೂತೀನಿ. ಅಲ್ಲ ನಿನಗೆ ಅಷ್ಟು ನಾಚಿಕೆ ಮಾನ ಮರ್ಯಾದೆ ಇದ್ರ ಜನರಿಗೆ ಎಲ್ಲ ಪ್ರಚೋದನೆಕಾರಿ ಹೇಳಿಕೆ, ಒಟ್ಟ ಪ್ರಚೋದನೆಕಾರಿ. ಹೊಡಿತೀರಾ ಹೊಡಿಬರಿ, ಕೊಲ್ತೀರಾ ಕೊಲ್ಬರಿ. ಮೊನ್ನೆ ಏನು ಹೇಳ್ತಾನ, ಎರಡು ತತ್ತಿ ಕುಡಿದು ಕಿವಿ ಅಂತ ಎರಡು ತತ್ತಿ ಕುಡಿದು ಅಂಗಿ ಕಳೆದು ಹೊರದು ತಾಲೀಮ್ ಮಾಡತ್ತ, ಅದು ವಿಡಿಯೋ ನನ್ನ ಹತ್ರ ಐತಿ, ತಾಲೀಮ್ ಮಾಡಕತ್ತೀನಿ, ಯಾರು ನನಗೆ ಹೊಡ್ಲಾಕೆ ಬರ್ತಾರೆ ಅಂತೇಳಿ. ಇಂಥ ಮಾತು ಮಾತಾಡ್ತೀಪ್ಪ. ಅಲ್ಲಿ ಅಲ್ಲಿ ಎಲ್ಲ ವಕೀಲರು ಕೂತಾರೆ, ಒಬ್ಬರು ತಲೆ ಹಾಕೊಂಡ್ರೆ ಹಿಂದೆ ಕೂತಾರೆಲ್ಲ ಮಾತಾಡಕ ನೋಡ್ಲತ್ತಾರ, ಒಬ್ಬರು ತಲೆ ಹಾಕೊಂಡ್ರೆ ಅವರೆಲ್ಲ ನೋಡು ನಿನ್ನಂಗೆ ಚಿಲ್ಲರ್ತನ ಮಾಡಾಗಿಲ್ಲ. ಏನು ಅದಕ್ಕೆ ವಕೀಲ ವೃತ್ತಿಗೆ ನಾ ಏನ್ರಿ ಅಂದರೆ ನನ್ನ ಮೇಲೆ ಕೇಸ್ ಮಾಡ್ರಿ, ನನ್ನ ಮೇಲೆ ಏನು ಬೇಕಾದ ಕ್ರಮ ತಗೋರಿ ಅಂತ ಹೇಳ್ತೀನಿ. ಯಾಕಂದ್ರೆ ನಾ ಕಾನೂನು ಪ್ರಕಾರ ಹೊಂಟೀನಿ. ನೀ ನಾನು ನೀ ಏನೇನು ಮಾತಾಡಿ ನೋಡಿ, ನಾ ಇನ್ನ ಏನೇನು ಮಾತಾಡಿ ನೋಡಿ ಬರ್ರಿ, ಕೇಳಿಸ್ತೀನಿ ನಿಮಗೆ ಬರ್ರಿ. ನೀವು ಯಾವ ಏನು ಮಾತಾಡೋಣ ಏನಿಲ್ಲ ನಾಗಪ್ಪ, ಕೇಳಿಸ್ತೀನಿ. ಬಾರ್ ಅಸೋಸಿಯೇಷನ್ ವಕೀಲರ ಸಂಘಕ್ಕೆ ಕರೆಸಿ, ನಿನಗೆ ಯಾವ ಸನ್ಮಾನ ಮಾಡೋಕ್ಕೂ ಮಾಡ್ತಾವ. ಇನ್ನು ನನ್ನ ಹೆಸರು ಮಾತಾಡ, ನನ್ನ ತಾಯಿ ಬಗ್ಗೆ ಮಾತಾಡ. ನೀನು ಒಬ್ಬ ವಕೀಲರ ತಾಯಿ ಬಗ್ಗೆ ಮಾತಾಡ್ತೀಯ ನೀನು? ಏನಲ್ಲ ನಿನಗೆ ಸಿದ್ಧಾಂತ ಇರೋದು? ಹಾ ಲೇ ಶಕ್ತಿ, ಏನ್ ದೊಡ್ಡ ಡಾನ ನೀನು? ಹಾ ಏನ್ ದೊಡ್ಡ ಭಯೋತ್ಪಾದಕನ ನೀನು? ರಾಜಕಾರಣಿಗಳು ಪಬ್ಲಿಕ್ ಸೆಕ್ಟರ್ ಅವರು ಮಾತಾಡ್ತಾವ ಅವ್ರ ಬಗ್ಗೆ. ಹೋಕನ ಮಲ್ಲಿಕಾರ್ಜುನ್ ಮುತ್ಯ ಬಗ್ಗೆ ಮಾತಾಡ್ತಾನ? ರಾಜಕಾರಣಿಗಳ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ರಾಜಕಾರಣಿಗಳು ಅವ್ರೇನು ಚಿಲ್ಲರ್ ಅದಾರನ ಅಂದ್ರೆ ಅವ್ರಿಗೆ ಬೆಲೆನೇ ಇಲ್ಲಂದಂಗೆ ಆಯ್ತಲ್ಲ. ನೀ ಯಾಕಪ್ಪ ರಾಜಕಾರಣಕ್ಕೆ ಹೋಗಿದ್ದಿ? ನೀ ಎರಡು ಸಾವಿರ ರೂಪಾಯಿ 2 ಲಕ್ಷ ರೂಪಾಯಿ ಕಟ್ಟಿ ನೀ ಆಗಿ ಇಲೆಕ್ಷನ್ ಇದ್ರಕ್ಕೆ ಹೋದ ಅಟ್ಟ ಮರ್ಯಾದೆ ಇದ್ರೆ ಅಂದ್ರೆ ನೀ ರಾಜಕಾರಣಿಗಳಿಗೆ ಮಾತಾಡಿದ್ರೆ ನಿನಗೆ ನಡೀತದ, ಆದ್ರೆ ನೀ ಮಾತಾಡಿದ್ರೆ ನಡೀತಾರೆ. ಮಂದಿ ಯಾವ ನಿನಗೆ ಮಾತಾಡಬಾರ್ದು, ಭಾಳ ಮಂದಿ ನಿನಗೆ ಮಾತಾಡಬಾರ್ದು. ನೀ ಮಂದಿ ಮಾತಾಡಿದ್ರೆ ನಡೀತದೆ. ಈ ರಾಜಕಾರಣಿಗಳು ಅಂದ್ರೆ ಚಿಲ್ಲರ್ ಅಂದಂಗೆ ಆಗ್ತಾರೆ ರಾಜಕಾರಣಿಗಳು. ಅಲ್ಲಪ್ಪ ಒಬ್ಬ ದೇಶದ ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತೀವಿ, ಬರೇ ಬರೇ ಪ್ರಚೋದನಕಾರಿ. ಹೊಡಿತೀರಾ ಹೊಡಿಬರಿ, ಮಡಿತೀರಾ ಮುರಿತೀರಾ, ಮನೆ ಮುರಿತೀರಾ ಮುರಿಬರಿ, ಕೊಲ್ತೀರಾ ಕೊಲ್ಬರಿ, ನಾ ಇಲ್ಲಿದ್ದೀನಿ ಅಲ್ಲಿದ್ದೀನಿ, ಇಂಥವೆಲ್ಲ ಜನರಿಗೆ ನೀ ಕೆಟ್ಟ ಸಂದೇಶ ಕೊಡೋಕೆ ನೀ ಅದೀನಾಗಣ. ನೀ ಏನು ಮಾಡ್ಕೋತಿ ಮಾಡ್ಕೋ, ನಾನು ಅದಕ್ಕೆ ಗಟ್ಟಿನೇ ಇದ್ದೀನಿ. ನಾಳೆಗೆ ರಾಣೇಬೆನ್ನೂರಿಗೆ ಬಾ ಅಂದ್ರೆ ನೀನು ನಿನ್ನ ಮನೆ ಮುಂದೆ ಬಂದು ಕೊಟ್ಟಿರ್ತೀನಿ ಹೊಡಿತೀರಾ. ಹಾಂ
ಮತ್ತೇನಂದ ನೋಡಿ ಕೇಳ್ರಿ ಕೇಳ್ರಿ, ನಂದು ಏನು ತಪ್ಪಿದ್ರೆ ಬೇಕಾದ್ರೆ ನೀವು ಕಮೆಂಟ್ ಕೊಟ್ಟು, ಹಾಂ ನಾ ಏನು ತಪ್ಪು ಮಾತಾಡಿದ್ರೆ ಬೇಕಾದ್ರೆ ಕಮೆಂಟ್ ಕೊಟ್ಟು ಅವ್ರ ಬಗ್ಗೆ ಮಾತಾಡೋ ಬಗ್ಗೆ ಎಲ್ಲರ ಬಗ್ಗೆ ಇನ್ನು ಭಾಳ ಹುಷಾರಿ. ನಾವು ಬಾರ್ ವಕೀಲರೆಲ್ಲರೂ ವಕೀಲರೆಲ್ಲರೂ ಕ್ರಮ ತಗೋಬೇಕು ಹುಷಾರು. ನೀನು ನನ್ನ ವೃತ್ತಿ ಬಗ್ಗೆ ಮಾತಾಡ್ತೀನಿ, ನನ್ನ ತಾಯಿ ಬಗ್ಗೆ ಮಾತಾಡ್ತೀನಿ ನೀನು, ಹಾಂ ನನ್ನ ತಾಯಿ ಬಗ್ಗೆ ಮಾತಾಡಕ್ಕೆ ಯಾವನ್ಲೇ ನೀನು ಅಲ್ರಿ ನಿಮ್ಮ ನಾಯಿಗೆ ಅಂತಾನ. ಅಲ್ಲ ಹೇಳು ಹೇಳು ಸರಿಯಾಗಿ ಹೇಳಿ, ಇಪ್ಪಟ್ಟು ವಜ್ಜಾಗತ್ತಪ್ಪ ಅಂತ ಸಂಘದಲ್ಲಿ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ತಾರಂತ ಹೇಳ. ಎಲ್ಲ ವಕೀಲರು ಅದಾರ ನೋಡು, ಎಲ್ಲರಿಗೂ ಹೇಳಿದೆ ನೀನು ವಿಚಾರನ, ಇವನು ನಿಮ್ಮವನ್ ನಾಯಿಗೆ ಗುಗೆ ಅಂತ ನನಗೆ ಅದಕ್ಕೆ ಹೇಳಿದೆ, ಅವನಿಗೆ ಎಚ್ಚರಿಕೆ ಕೊಟ್ಟದ ನೋಡು. ಅವ್ರು ಸಹಿತ ನಗಲಾತಾರ ಅಲ್ಲಿ ಬಾಜು ವಕೀಲರು ಎಲ್ಲ ಕೊಟ್ಟಾರ ನೋಡ್ರಿ. ಅವ್ರಿಗೆ ಅಟ್ರ ನಾಚಿಕೆ ಮಾನ ಮರ್ಯಾದೆ, ಪಾಪ ಅವರು ವಯಸ್ಸಾದವ್ರು ಕರೆದಾರ ವಕೀಲರು, ಅವ್ರಿಗೆ ಕರೆಸಿನಿ ನೋಡ್ರಿ. ಅವ್ರಿಗೆ ಅವ್ರಿಗೆ ಏನು ವಿಷಯನೇ ಗೊತ್ತಿಲ್ರಿ, ಇವ ಹೇಳಕತ್ತಾರ ಹೇಳ್ರಿ 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 ಅವ್ನಿಗೆ ವಾರ್ನಿಂಗ್ ಕೊಡ್ರಂತೇಳಿ ನೋಡಪ್ಪ. ವಾರ್ನಿಂಗ್ ನೀನೇ ಕೊಟ್ಟು ಬಿಡೋಲ್ಲ ನನಗೆ, ನೀ ಏನು ನನ್ನ ಮೇಲೆ ನೋಡಪ್ಪ. ನಂದು ವಯಸ್ಸು ರಗಡೆ ಬಂದು ಮಿಮಿಕ್ರಿ ಮಾಡ್ಬೋದು, ನೀ ಏನಂತಿ ಶಕ್ತಿ ಕುಮಾರ್ ಯಾಕೆ ನನ್ನ ವಯಸ್ಸು ಬೇಕಾದವ್ರು ಮಿಮಿಕ್ರಿ ನೀನು ನನ್ನ 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 ಮುಖ ಇಟ್ಟು ಮಿಮಿಕ್ರಿ ಮಾಡಿ ನೀನು ಬೈದಿರ್ಬೋದಲ್ಲ ಜನ, ಏ ನಾನೇ ಯಾಕೆ ಬೈದಿರ್ತೀನಿ ಗೊತ್ತಿ. ಈಗ ಸೋಷಿಯಲ್ ಮೀಡಿಯಾದ ರಗಡೆ ಬಂದು ಎಡಿಟಿಂಗ್ ಮಾಡಿಬಿಟ್ಟಿರ್ಬೋದು. ಹೌದಪ್ಪ ಅದು ನಾ ಮಾತಾಡಿಲ್ಲ, ನಾ ಹುಚ್ಚದೀನಿ. ನೀ ಹೇಳಿಲ್ಲ ತಲೀಗೆ ಹೊಡೆದಾರೆ ಮೆದಳು ಪೆಟ್ಟಾಗ ನಾ ಹುಚ್ಚಿದೀನಿ, ನಾ ಹ್ಯಾಂಗೆ ಮಾತಾಡ್ತಿರ್ಬೋದು ನಿನ್ನ ಬಗ್ಗೆ. ಆಯ್ತು ಹುಚ್ಚ ಮಾತಾಡಿರ್ಬೇಕು ಬಿಡು, ಹುಚ್ಚಿನ ಮೇಲೆ ಹ್ಯಾಂಗೆ ಕೇಸ್ ಮಾಡ್ತೀನಿ ನಾಗಣ. ನೀ ಇದು ತಂದು ವಕೀಲರ ವೃತ್ತಿಗೆ ಅದು ಬಳ್ಸಕ್ಕೆ ಹೋಗ್ಬೇಡ, ಎಲ್ಲರೂ ಗೊತ್ತಿರ್ತದೆ ನೀ ಹೆಂಗದಿ ಅಂತೇಳಿ. ಎಲ್ಲರೂ ಅವ್ರ ಪವಿತ್ರವಾದ ಒಂದು ವಕೀಲ ವೃತ್ತಿನ ನಿನ್ಗೆ ಯಾರು ಕೇಸು ಕೊಟ್ಟಿರ್ಲಿಕ್ಕಿಲ್ಲ ನನಗೆ ಅನಿಸಿದ ಮಟ್ಟಿ. ಯಾಕಂದ್ರೆ ನೀ ಹಿಂಗೆ ಮಾತಾಡೋದಕ್ಕೆ ಏನ್ರಿ ಅದು, ಏನು ಮಾತಾಡ್ತಾನೆ ಏನು ಸುದ್ದಿ. ಸುಮ್ ಸುಮ್ಗೆ ಸಮಾಜದ ಒಂದು ಚಿಂತಕರಿಗೆ ಒಬ್ರಿಗೆ ನೀ ಆಯ್ತಪ್ಪ ನೀ ನ್ಯಾಯ ಪ್ರಕಾರ ಮಾತಾಡ. ನೀ ನೀ ಮಾತಾಡ್ತಾ ನೀನು ವೃತ್ತಿ ಬಗ್ಗೆ ಮಾತಾಡೋದು ನೀ ವೃತ್ತಿಗೆ ಅರ್ಹನೇ ಅಲ್ಲ, ನ್ಯಾಯ ಪ್ರಕಾರ ಮಾತಾಡ. ನ್ಯಾಯಪ್ಪ ಹೆಂಗಪ್ಪ ಅಂದ್ರೆ ಕುತ್ತೆ ಒಬ್ಬ ನೀ ಒಂದು ಪಕ್ಷಾತೀತವಾಗಿ ಮಾತಾಡು. ಆ ಪಕ್ಷದವ್ರನ್ನ ಎತ್ತಿ ಹಿಡಿದು ಈ ಪಕ್ಷದವ್ರು ಬಿಡೋದು, ಅವ್ರನ್ನ ಎತ್ತಿ ಹಿಡಿದು ಇವ್ರನ್ನ ಬಿಡೋದು, ಬಿಟ್ಟು ಬಿಡು. ನಿನಗೇನು ಅವ್ರು ಯಾರು ಬೇಕಾದವ್ರು ಇರಲಿ ಅವ್ರ ಬಗ್ಗೆ ಪಕ್ಷಾತೀತವಾಗಿ ಮಾತಾಡೋ ಹಕ್ಕೈತಿ. ಮತ್ತು ಪ್ರಜಾಪ್ರಭುತ್ವದಾಗ ಪ್ರತಿಯೊಬ್ಬರಿಗೂ ಹಕ್ಕೈತಿ. ಹಾಂ ಅನ್ಯಾಯದವ್ರ ಧ್ವನಿ ಎತ್ತಾಕ ನೀ ಮಾತಾಡೋ ಅದ್ರ ಬಗ್ಗೆ, ಮತ್ತು ಅದು ಬಿಟ್ಟು ಸುಮ್ ಸುಮ್ಕೆ ನೀ ಯಾವಾಗ ಬೇಕಾದಾಗ ಏನಪ್ಪ ಸಾಕು ಸಾಕಾಗ್ಯದ ನೋಡ್ರಿ. ನಾಗರಾಜ್ ಕುಡುಪಲ್ಲಿ ತಲೆ ಹಾಕೋಬೇಡ್ರಿ, ಅವ್ನು ಏನು ನನ್ನ ಮೇಲೆ ಕೇಸ್ ಮಾಡ್ತಾನೆ ಮಾಡೋದಕ್ಕೆ. ಹಾಂ ನಾನು ನನಗೂ ಏನು ಇಲ್ಲ, ನನಗೂ ವಕೀಲರಿಲ್ಲ, ನನಗೂ ಸತ್ತು ಕೇಸ. ಹಾಂ ಆಯ್ತು ಇಷ್ಟ ಅಂದಾನ. ಇನ್ನೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ, ಕಟ್ ಮಾಡಿ ನೋಡ್ರಿ. ನಾಗಣ್ಣ ನನಗೂ ಮನ ಕಳೆದಾನ, ಏನು ಕಳೆದಾನ ನೀವೇ ಕೇಳ್ರಿ. ನಾ ಏನು ನಾಗ ಕೇಳ್ರಿ ಊರ್ಣಂಗ್ಲಾತನ ಲೇ ಶಕ್ತಿ ಕುಮಾರ್ ಕುಮ್ನಾಳ್ ನೀನು ನಾನು ಹೋಗ್ಲಿ ಹೋಗ್ಲಿ ಅವನೇನೋ ಫುಟ್ಬಾತ್ ನನ್ನ ಮಗ ಅಂತ ಸುಮ್ಮನೆ ಇದ್ದಾರ್ತಾನೆ ಇದ್ದಾರ್ತಾನೆ. ಒಬ್ಬ ಲಾಯರ್ ಬಗ್ಗೆ, ಒಬ್ಬ ಸೀನಿಯರ್ ಲಾಯರ್ ಬಗ್ಗೆ ನೀನು ಇಲ್ಲ ಸಲ್ಲದ. ಹಾಂ ಏನಂತೀನಿ ನನಗೆ, ನಿಮ್ಮವನ್ ನಾಗ್ಯ ಅಂತೀಯ, ನನ್ನ ತಾಯಿ ಬಗ್ಗೆ ಮಾತಾಡ್ತೀಯ, ನಿನಗೆ ಬಿಜಾರಿ ಕುಬ್ಬರಕ್ಕೆ ಬಂದು ಹೇಳಕ್ಕಂದು ಹೋಗಿ ಒದ್ದು ನಿನ್ನ ಪೊಲೀಸ್ ಸ್ಟೇಷನ್ ಕೊಟ್ಟು ಬರ್ತೇನೆ. ಹುಷಾರಿರ್ಬೇಕು ನೀನು, ನನ್ನ ಬಗ್ಗೆ ಮಾತಾಡ್ಬೇಕು ಅರಿ ಕೊಟ್ಟು ಇನ್ನ ಮೇಲೆ ಏನಾದರೂ ನೀನು ಇಲ್ಲಿ ವಾರ್ನಿಂಗ್, ದಿಸ್ ಈಸ್ ವಾರ್ನಿಂಗ್ ಟು ಯು. ಇಫ್ ಯು ಟಾಕ್ ಮೋರ್ ಅಬೌಟ್ ಮೀ, ನಾಗರಾಜ್ ಕುಡುಕ್ಲಿ ಅಂತ ನನ್ನ ಹೆಸರು ತಗೊಂಡು ಏನಾದರೂ ನೀನು ಮಾತಾಡಿದೆ ಅಂದರೆ ನೀನೇನು ದೊಡ್ಡ ರಾಜಕೀಯ ಲೀಡ್ರಲ್ಲ, ನೀನು ಯಾವನ ನಾನು ರಾಜಕೀಯನೇ ಇಲ್ಲ, ಆದ್ರಿಂದ ಬಿ ಕೇರ್ಫುಲ್. ನೋನ್ ಏನಂದಾನ, ಏ ಮಿಸ್ಟರ್ ಶಕ್ತಿ ಕುಮಾರ್ ಕುಮ್ನಾಳ್, ನೀನು ದೊಡ್ಡ ಡಾನ್ ತಿಳ್ಕೊಂಡೇನಿ, ನಾ ಮನಸ್ಸು ಮಾಡಿದ್ರೆ ಬಿಜಾಪುರಕ್ಕೆ ಬಂದು ಒದ್ದು ನೀನು ಪೊಲೀಸ್ ಸ್ಟೇಷನ್ ಕೊಡ್ತೀನಿ ಅಂದರೆ ನೀ ಗಂಡಸಾದ್ರೆ ಬಂದು ಕೊಡ್ಬೇಕು ನಾನು. ಲೇ ಶಕ್ತಿ ಕುಮಾರ್ ಕುಮ್ನಾಳ್ ನೀನು ನಾನು ಹೋಗಲಿ ಹೋಗಲಿ ಅವನೇನೋ ಫುಟ್ಬಾತ್ ನನ್ನ ಮಗ ಅಂತ ಸುಮ್ಮನೆ ಇದ್ದಾರ್ತಾನೆ ಇದ್ದಾರ್ತಾನೆ. ಒಬ್ಬ ಲಾಯರ್ ಬಗ್ಗೆ, ಒಬ್ಬ ಸೀನಿಯರ್ ಲಾಯರ್ ಬಗ್ಗೆ ನೀನು ಇಲ್ಲ ಸಲ್ಲದ. ಹಾಂ ಏನಂತೀನಿ ನನಗೆ, ನಿಮ್ಮವನ್ ನಾಗ್ಯ ಅಂತೀಯ, ನನ್ನ ತಾಯಿ ಬಗ್ಗೆ ಮಾತಾಡ್ತೀಯ, ನಿನಗೆ ಬಿಜಾರಿ ಕುಬ್ಬರಕ್ಕೆ ಬಂದು ಎಳಕಂದು ಹೋಗಿ ಒದ್ದು ನಿನ್ನ ಪೊಲೀಸ್ ಸ್ಟೇಷನ್ ಕೊಟ್ಟು ಬರ್ತೇನೆ. ಹುಷಾರಿರ್ಬೇಕು ನೀನು, ನನ್ನ ಬಗ್ಗೆ ಮಾತಾಡ್ಬೇಕಾರಿ ಕೊಟ್ಟು ಇನ್ನ ಮೇಲೆ ಏನಾದರೂ ನೀನು ಇಲ್ಲಿ ವಾರ್ನಿಂಗ್, ದಿಸ್ ಈಸ್ ವಾರ್ನಿಂಗ್ ಟು ಯು. ಇಫ್ ಯು ಟಾಕ್ ಮೋರ್ ಅಬೌಟ್ ಮೀ, ನಾಗರಾಜ್ ಕುಡುಕ್ಲಿ ಅಂತ ನನ್ನ ಹೆಸರು ತಗೊಂಡು ಏನಾದರೂ ನೀನು ಮಾತಾಡಿದೆ ಅಂದರೆ ನೀನೇನು ದೊಡ್ಡ ರಾಜಕೀಯ ಲೀಡ್ರಲ್ಲ, ನೀನು ಯಾವನ ನಾನು ರಾಜಕೀಯನೇ ಇಲ್ಲ, ಆದ್ದರಿಂದ ಬಿ ಕೇರ್ಫುಲ್. ಸೀರಿಯಸ್ ಆಗಿ ಹೇಳ್ತೀನಿ ನಾಗರಾಜ್, ನಾಗರಾಜ್ ಕುಡುಪಲ್ಲಿ ಹೆಸರು ತೊಗೊಂಡು ನಾಗರಾಜ್ ಕುಡುಪಲ್ಲಿನೇ ಅಂತೀನಿ. ನಾಗರಾಜ್ ಕುಡುಪಲ್ಲಿ ನೀ ಗಂಡಸಾಗಿದ್ರೆ ಬಂದು ಬಿಜಾಪುರನ್ಯಾಗ ಒದ್ದು ನನಗೆ ನೀ ಸ್ಟೇಷನ್ದಾಗ ಕುಂಡಿಸ್ಬೇಕು ಅಂದಾಗ ನಾನು ನಿನಗೆ ಹೋದಪ್ಪ ನಾಗಣ್ಣ ಬರಬ್ಬರಿ ಮಾತಾಡೋಣ ಅಂತ ನಾನು ಅಂತೀನಿ. ಇವೆಲ್ಲ ಅರಿವಿ ಅವ ಬಿಡ್ದು ಬಿಡು ನಾಗಣ್ಣ, ನಾಗರಾಜ ಇದೆಲ್ಲ ಅರಿವಿ ಅವ ಬಿಡ್ದು ಬಿಡು ಅಂತ ಅರಿವಿ ಅವ ದಿವಸ ಭಾಳ ನೋಡ್ತೀನಿ. ನಾನು ಒಬ್ಬ ಸಾಮಾಜಿಕ ಹೋರಾಟಗಾರ ಇದೀನಿ, ನಾನು ಒಬ್ಬ ಸಾಮಾಜಿಕ ಚಿಂತಕ ಇದೀನಿ, ನಾನು ಒಂದು ಚಾನಲ್ ನಡೆಸ್ತೀನಿ, ನನಗೂ ಗೊತ್ತದ ನನ್ನ ಸುದ್ದಿಗಳು ತಗೊಂಡು ನೋಡು.
ಹೆಂಗದ ನಾವು ಹೆಂಗೆ ಮಾತಾಡ್ತೀನಿ ಅಂತೇಳಿ. ಯಾರಿಗೆ ನಾ ಕಾನೂನು ಒಳಗೆ ನಾ ಕಾನೂನು ಚೌಕಟ್ಟಿನಾಗೆ ಇರ್ತೀನಿ, ನಿನಗತ್ಲೆ ಕಾನೂನು ಚೌಕಟ್ಟಿನ ಮೀರಿ ನಾ ಎಂದೂ ಮಾತಾಡೋಂಗಿಲ್ಲ. ನಿನ್ನ ಗಂಡಸೆ ಆಗಿದ್ದರೆ ನೀವು ಬಂದು ಒದ್ದು ನನಗೆ ಸ್ಟೇಷನ್ ಬಿಜಾಪುರ ಬಸ್ ಸ್ಟ್ಯಾಂಡ್ದಾಗ ಸ್ಟೇಷನ್ ರೈಲ್ವೆ ಇದು ಪೊಲೀಸ್ ಸ್ಟೇಷನ್ದಾಗ ಕುಂಡ್ರಸ್ಬೇಕು, ಕುಂಡ್ರಸ್ ಹಾಂ ಚಾಲೆಂಜ್ ನೀನು ಚಾಲೆಂಜ್ ನೀ ನಾಗರಾಜ್ ಕುಡುಪಲ್ಲಿ ನಿನಗೆ ಹೇಳಕತ್ತೀನಿ ಹಾಂ ಚಾಲೆಂಜ್ ಮಾಡ್ರಿ. ಓಕೆ ನೋಡೋಣ ಏನು ಉತ್ತರ ಕೊಡ್ತಾನೆ ಕೊಡ್ತಾನೆ.